हाय फ्रेंड्स, वेलकम बैक टू अनदर व्लॉग। होप एल्लरू चेन्नागिदीरा अंत अंदुकोंडिदीनि। इवत्तु नानु बेळगिन ब्रेकफास्टिगे अवरेकाळु उप्पिट्टु माड्ता इदीनि। नंगे अवरेकाळु उप्पिट्टु तिन्नबेकंत तुंबा दिनदिंद अन्निस्ता इत्तु, अंड अवरेकाळु उप्पिट्टु माडि तुंबा दिननू कूड आगित्तु, अदक्के अवरेकाळु उप्पिट्टु माड्कोंता इदीनि। अंड नंगे इल्ली फ्रेश आगिरो अवरेकाळु सिगलिल्ल, अदक्के नानु फ्रोजन अवरेकाळु हाक्बिट्टु अवरेकाळु उप्पिट्टु माड्ता इदीनि। अंड इवाग बेळगिन ब्रेकफास्टिगे नानु अवरेकाळु उप्पिट्टु मत्ते 8 बादामि ಅದ್ರು ಉಪ್ಪಿಟ್ಟಿನ ಮೇಲೆ ನಾನು ಈ ತರ ಚಟ್ನಿ ಪುಡಿ ಹಾಕೊಂಡು ತಿಂತೀನಿ। ನನಗೆ ಚಟ್ನಿ ಪುಡಿ ಹಾಕೊಂಡು ತಿನ್ನಕ್ಕೆ ತುಂಬಾನೇ ಇಷ್ಟ ಆಗುತ್ತೆ। ಇವತ್ತು ನಾನು ಇಲ್ಲಿ ಅಕ್ಸೆ ಪುರ್ ಚಟ್ನಿ ಹಾಕೊಂಡಿದ್ದೀನಿ। ಅಂಡ್ ಇದಂತೂ ತುಂಬಾನೇ ಸ್ಪೈಸಿ ಆಗಿತ್ತು। ಅಂಡ್ ಅಷ್ಟೇ, ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ನಾನು ಡಿಟಾಕ್ಸ್ ಡ್ರಿಂಕ್ ನ ಕುಡಿತಾ ಇದೀನಿ। ಹಾಯ್ ಫ್ರೆಂಡ್ಸ್, ಇದು ಸ್ವಲ್ಪ ತಾಂದ್ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ। ತಿಂಡಿ ತಿಂದ ಆದ್ಮೇಲೆ ಗ್ರೀನ್ ಟೀ ಮಾಡಕ್ಕೆ ಇಟ್ಟಿದ್ದೀನಿ। ಮಧ್ಯದಲ್ಲಿ ಆವಾಗವಾಗ ನಾನು ಡಿಟಾಕ್ಸ್ ಡ್ರಿಂಕ್ ಕೂಡ ಕುಡಿತಾ ಇರ್ತೀನಿ, ಯಾಕಂದ್ರೆ ಒಂದು ದಿನಕ್ಕೆ ನಾನು ಇವಾಗ 3.5 4 ಲೀಟರ್ ವಾಟರ್ ಕುಡಿತೀನಿ। 3.5 4 ಲೀಟರ್ ವಾಟರ್ ನಾನು ಡಿಟಾಕ್ಸ್ ಡ್ರಿಂಕ್ ಗೆ ಕುಡಿಯೋದು, ಯಾಕಂದ್ರೆ ಕರೆಕ್ಟ್ ಆಗಿ ನಾನು ಮೆಜರ್ ಮಾಡ್ಕೊಂಡು ಕುಡಿಯೋದು। ಹಾಗಾಗಿ ಹಾಯ್ ಫ್ರೆಂಡ್ಸ್, ನಾನು ಇವಾಗ ಗ್ರೀನ್ ಟೀ ಕುಡಿದೆ। ಗ್ರೀನ್ ಟೀ ಕುಡಿದ್ಬಿಟ್ಟು ಏನಂತ ಅಂದ್ರೆ, ಬೆಳಗ್ಗೆ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಂಡಿದ್ದೆ ನಾನು, ಏನಂದ್ರೆ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ, ಅದ್ರ ಮೇಲೆ ಅಕ್ಸೆ ಪುರ್ ಚಟ್ನಿ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ದು ಹಾಕಿ ತಿಂದೆ। ಅಷ್ಟೇ, ಆಲ್ಮಂಡ್ಸ್ ತಿಂದಿದ್ದೀನಿ। ಆ್ಯಂಡ್ ಅದಾದಮೇಲೆ ಗ್ರೀನ್ ಟೀ ಕುಡಿದಿದ್ದೀನಿ। ಇವಾಗ ಇವಾಗ ಮಧ್ಯಾಹ್ನ ಲಂಚಿಗೆ ನಾನು ಪನ್ನೀರ್ ಮಾಡ್ಕೊಂತಾ ಇದ್ದೀನಿ। ಸಾರಿ, ಪನ್ನೀರ್ ಅಲ್ಲ, ನಂಗೆ ಯಾಕೋ ಮಶ್ರೂಮ್ ಅಂದರೆ ಪನ್ನೀರ್ ಪನ್ನೀರ್ ಅಂತಲೇ ಬರ್ತಾ ಇದೆ ನಮ್ಮ ಅಮ್ಮನ ಹತ್ರ ಹೇಳಬೇಕಾದ್ರೂ। ಅಷ್ಟೇ, ನನಗೆ ಮಶ್ರೂಮಿಗೆ ಪನ್ನೀರ್ ಪನ್ನೀರ್ ಅಂತ ಹೇಳ್ತಾ ಇದ್ದೀನಿ। ಏನಂತ ಅಂದರೆ, ಮಶ್ರೂಮ್ ಮಾಡ್ಕೊತಾ ಇದ್ದೀನಿ, ಮಶ್ರೂಮ್ ಮಸಾಲ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಚಪಾತಿ ತಿಂತೀನಿ ಇವಾಗ ಮಧ್ಯಾಹ್ನ। ಮತ್ತೆ ನೋಡೋಣ, ಏನಾದರೂ ಸೈಡ್ಸಿಗೆ ಮೆಂತ್ಯ ಸೊಪ್ಪು ಕುಕುಂಬರು ಆ ಥರ ಸ್ಯಾಲೆಡ್ ಏನಾದರೂ ಇಟ್ಕೊಂಡು ತಿಂತೀನಿ। ಇವಾಗ ಆಲ್ರೆಡಿ 2:00 ಆಗಿದೆ, ಬೇಗ ಬೇಗ ಮಾಡಿಬಿಟ್ಟು 2:30 ಅಷ್ಟೊತ್ತಿಗೆ, ನನಗೆ ಸ್ವಲ್ಪ ನಿನ್ನೆ ನಿದ್ದೆ ಸರಿ ಹೋಗಿಲ್ಲ, ಆದರೆ ಮಧ್ಯಾಹ್ನ ಮಲ್ಕೊತೀನಿ, ಯಾಕಂದರೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್। ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋದರೆ ಜಾಸ್ತಿ ಹೊತ್ತೇ ಆಗಿಬಿಡತ್ತೆ, ಓಕೆ ಇಟ್ಸ್ ಓಕೆ, ನಾನು ಅದು ಏನಂತ ಹೇಳಿಬಿಡ್ತೀನಿ, ನಂಗೆ ನೆನಪಾದಾಗೆ ಹೇಳೋದು ಕರೆಕ್ಟು। ಏನಂತ ಅಂದರೆ, ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಇಲ್ಲ ಕೆಲವೊಬ್ಬರಿಗೆ PCOD PCOS ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಬೇರೆ ಥರದ ಇವಾಗ ಮಂತ್ಲಿ ಸೈಕಲ್ ಆಗಿರ್ಬೋದು, ಸೊ ಇದು ಎಲ್ಲ ಏನಾಗುತ್ತೆ ಅಂತ ಅಂದರೆ, ನಾವು ತುಂಬ ಸ್ಟ್ರೆಸ್ ತೊಗೊಳೋದ್ರಿಂದ ಆ್ಯಂಡ್ ನಿದ್ದೆ ಚೆನ್ನಾಗಿಲ್ಲ ಅಂತ ಅಂದರೆ ಫುಲ್ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಎಲ್ಲ ಚೇಂಜ್ ಆಗಿಬಿಡತ್ತೆ। ಅದು ವೆಯ್ಟ್ ಗೇನ್, ಕೆಲವೊಬ್ರಿಗೆ ವೆಯ್ಟ್ ಗೇನ್ ಆಗುತ್ತೆ, ಕೆಲವೊಬ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಕೆಲವೊಬ್ರಿಗೆ ಹೆಡ್ಏಕ್ ಥರ, ಇನ್ನು ಕೆಲವೊಬ್ರಿಗೆ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಕೆಲವೊಬ್ರಿಗೆ ಲೋ BP ಆಗೋದು, ತಲೆ ಸುತ್ತು ಬರೋದು, ಈ ಥರದ್ದೆಲ್ಲ ಆಗುತ್ತೆ, ಹೆಲ್ತ್ ಇಶ್ಯೂಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ। ಸೊ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ನಾಟ್ ಓನ್ಲಿ ವೆಯ್ಟ್ ಲಾಸ್, ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಕರೆಕ್ಟಾಗಿ ನಿದ್ದೆ ಇರಬೇಕು, ಒಂದು 7-8 hours ನಿದ್ದೆ ಚೆನ್ನಾಗಿರಬೇಕು, ಅದಾದಮೇಲೆ ಸ್ಟ್ರೆಸ್ ಕೂಡ ಕಡಿಮೆ ಆಗಬೇಕು। ಕೆಲವೊಬ್ರಿಗೆ ಎಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಡಯಟ್ ಮಾಡ್ತಿರ್ತಾರೆ, ವರ್ಕೌಟ್ ಮಾಡ್ತಿರ್ತಾರೆ, ವೆಯ್ಟ್ ಲಾಸ್ ಆಗಲ್ಲ, ರೀಸನ್ ಏನಂತ ಅಂದರೆ ನಿದ್ದೆ ಚೆನ್ನಾಗಿರೋದಿಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ, ಅದು ಒಂದು ರೀಸನ್ನು। ಇನ್ನೊಂದು, ಸ್ಟ್ರೆಸ್ ಜಾಸ್ತಿ ತೊಗೊತಾ ಇರ್ತಾರೆ, ಇದೇ ತುಂಬ ಜನಕ್ಕೆ ರೀಸನ್ ಆಗಿರುತ್ತೆ। ಸೊ ಎಸ್, ನೀವೇನಾದರೂ ತುಂಬ ಕಷ್ಟಪಟ್ಟು ವೆಯ್ಟ್ ಲಾಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಿಮಗೆ ಮಂತ್ಲಿ ಸೈಕಲಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅಂದರೆ, ಫಸ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಬೇಕು, ಅದ್ರ ಜೊತೆಗೆ ನಿದ್ದೆ ಚೆನ್ನಾಗಿ ಮಾಡಬೇಕು, ಆಮೇಲೆ ಏನಾದರೂ ಮೆಡಿಕೇಷನ್ ಕೊಟ್ಟಿದ್ರು ಅದನ್ನು ಕರೆಕ್ಟಾಗಿ ಡೈಲಿ ಫಾಲೋ ಮಾಡಬೇಕು, ಅದ್ರ ಜೊತೆಗೆ ಡಯಟ್ ಅಂತ ಅಂದರೆ ಎಲ್ಲ ಬಿಟ್ಬಿಟ್ಟು ಬ್ರೆಡ್ಡು
ಆ ಥರ ತಿನ್ನೋದಲ್ಲ ಡಯಟ್ ಅಂತ ಅಂದರೆ ನಾವೇನು ತಿಂತೀವಲ್ಲ ಹೊರಗಡೆದು ಎಣ್ಣೆಲಿ ಕರೆದಿರೋದು ಅದನ್ನು ತಿನ್ನೋದಕ್ಕಿಂತ ಅದು ಇರಬೇಕು. ಹಂಗಂತ ನಾವು ಹೊರಗಡೆ ತಿಂದಿಲ್ಲದಂಗೆ ಬದುಕೋದಕ್ಕಾಗಲ್ಲ. ಹೊರಗಡೆ ಫುಡ್ಡು ಇರಬೇಕು. ಏನು ವೀಕ್ಲಿ ಒನ್ ಟೈಮ್ ಇದ್ದರೆ ಟೂ ಟೈಮ್ ಇದ್ದರೆ ಓಕೆ, ಬಟ್ ಕೆಲವೊಬ್ಬರು ಡೈಲಿ ಎಣ್ಣೆಲಿ ಕರ್ಕೊಂಡು ತಿನ್ನೋದು ಡೈಲಿ ಸ್ವೀಟ್ ತಿನ್ನೋದು ಇದೆಲ್ಲ ಮಾಡ್ತಾರೆ, ಅದು ಒಳ್ಳೇದಲ್ಲ. ಚಿಪ್ಸು ಈ ಥರದ್ದೆಲ್ಲ ಸೈಡಿಗೆ ಇಟ್ಕೊಂಡು ತಿನ್ನೋದು, ಖಾರ ಆಗಿರ್ಬೋದು ಮಿಕ್ಸ್ಚರ್ಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ತಿನ್ನೋದು ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇರೋದು. ವೀಕಲ್ಲಿ ಒನ್ ಟೈಮ್ ಟೂ ಟೈಮ್ ನಿಮ್ಗೆ ಇಷ್ಟ ಆಗಿರೋದನ್ನ ತಿನ್ನಿ. ಬೇರೆ ಟೈಮಲ್ಲೆಲ್ಲ ಆದಷ್ಟು ಸೊಪ್ಪುಗಳು, ತರಕಾರಿ, ಹಣ್ಣು, ಮೊಳಕೆ ಕಾಳು, ಮತ್ತು ಇದು ಪನ್ನೀರ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಜಾಸ್ತಿ ಪ್ರೋಟೀನ್ ಇರೋ ಅಂತಹದ್ದು, ಫೈಬರ್ ಇರೋ ಅಂತಹದ್ದು ಒಳ್ಳೆ ಒಳ್ಳೆ ಫುಡ್ಗಳನ್ನು ತಿನ್ನಿ. ಅದ್ರ ಜೊತೆಗೆ ಆದಷ್ಟು ಒಂದು 20 ಮಿನಿಟ್ಸ್ 10 ಮಿನಿಟ್ಸ್ ಬಾಡಿಗೆ ವರ್ಕೌಟ್, ವಾಕ್ ಆಗಿರ್ಬೋದು ಇಲ್ಲ ಸ್ವಿಮ್ ಆಗಿರ್ಬೋದು, ಯೋಗ ಆಗಿರ್ಬೋದು ಇಲ್ಲ ಅಂತಂದರೆ ಕಾರ್ಡಿಯೋ ಆಗಿರ್ಬೋದು ಇಲ್ಲ ವೆಯ್ಟ್ ಟ್ರೈನಿಂಗ್ ಆಗಿರ್ಬೋದು ಇಲ್ಲ ಡ್ಯಾನ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು 20 ಮಿನಿಟ್ಸ್ ಮಾಡಿ. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಬರೋದಿಲ್ಲ, ಸ್ಟ್ರೆಸ್ ಆಗೋದು, ಬೇರೆ ರೀತಿಯ ಹೆಲ್ತ್ ಇಶ್ಯೂ, ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಈ ಥರದ್ದು ಏನು ಸಮಸ್ಯೆಗಳು ಬರೋದಿಲ್ಲ. ಎಸ್, ಇದನ್ನು ನಾನು ನಿಮ್ಮ ಜೊತೆಗೆ ಹೇಳಬೇಕಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಸೊ ಯಾರಾದರೂ ನೀವು ವೆಯ್ಟ್ ಲಾಸ್ ಜರ್ನಿಲಿ ಇದ್ದೀರಾ ಅಂತ ಅಂದರೆ ಡಯಟ್ ವರ್ಕೌಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಏನಂತ ಅಂದರೆ ಸ್ಟ್ರೆಸ್ ಕಡಿಮೆ ಇರಬೇಕು, ಅದ್ರ ಜೊತೆಗೆ ನಾವು ಮೆಡಿಕೇಷನನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು, ನಿದ್ದೆ ಚೆನ್ನಾಗಿರಬೇಕು. ಸೊ ಇದು ಮೂರು ತುಂಬ ಇಂಪಾರ್ಟೆಂಟ್. ಹಂಗಂತ ಓವರ್ ಸ್ಲೀಪ್ ಈಸ್ ಆಲ್ಸೋ ನಾಟ್ ಗುಡ್. ಜಾಸ್ತಿ ಮಲ್ಕೊಳ್ಳೋದು ಕೂಡ ನಿಜವಾಗ್ಲೂ ಒಳ್ಳೇದಲ್ಲ, ಹಂಗಂತ ಕಡಿಮೆ ಮಲ್ಕೊಳ್ಳೋದು ಒಳ್ಳೇದಲ್ಲ. ಯಾವುದು ಅತಿಯಾಗೂ ಇರಬಾರ್ದು, ಕಡಿಮೆನೂ ಇರಬಾರ್ದು ಅಲ್ವಾ. ಸೊ ಎಲ್ಲ ಮಾಡ್ರೇಟ್ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಸೊ ಹಾಗಾಗಿ ಇದನ್ನು ಬಂದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕಂತ ಇತ್ತು. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮಶ್ರೂಮ್ ಮಸಾಲ ರೆಸಿಪಿನ ತೋರಿಸ್ತೀನಿ, ಬನ್ನಿ. ಮಶ್ರೂಮ್ ತೊಗೊಂಡು ಬಂದುಬಿಟ್ಟು 1 ವೀಕೇ ಆಗಿತ್ತು, ಮಾಡಿರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದೇ ಸಲಿ ನಾನು ಆ್ಯಕ್ಚುಲಿ ರಣಧೀರ್ ಮಶ್ರೂಮ್ನ ತಿನ್ನೋದಿಲ್ಲ, ಅವರಿಗೆ ಲೂಸ್ ಮೋಷನ್ ಆಗುತ್ತೆ, ದೆನ್ ಹೊಟ್ಟೆ ನೋವು ಬರುತ್ತೆ, ಮಶ್ರೂಮ್ ಆಗಲ್ಲ ಅವರಿಗೆ. ಸೊ ಅದಕ್ಕೆ ಅವ್ರು ಮಶ್ರೂಮ್ ತಿನ್ನೋದಿಲ್ಲ. ಸೊ ಅದಕ್ಕೆ ನಾನು ಒಬ್ಳಿಗೆ ಮಶ್ರೂಮ್ ಮಾಡ್ಕೊಳ್ಳೋದು ತುಂಬ ಜಾಸ್ತಿ ಅಂತ ಅನಿಸುತ್ತೆ ಕ್ವಾಂಟಿಟಿ, ಅದಕ್ಕೆ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಇವಾಗ ಎಷ್ಟು ಬೇಕಾಗುತ್ತೋ ಮಶ್ರೂಮ್ ಮಸಾಲಕ್ಕೆ ಅಷ್ಟು ಮಶ್ರೂಮ್ನ ತೊಗೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಮಶ್ರೂಮ್ನ ವಾಶ್ ಮಾಡೋಕ್ಕೆ ಉಪ್ಪು ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಿಕನ್ನು ಫಿಶೆಲ್ಲ ಆದರೆ, ನಾನ್ ವೆಜ್ ಎಲ್ಲ ಆದರೆ ನಾನು ಉಪ್ಪು ಅರಿಶಿನ ಹಾಕ್ಕೊಂಡು ವಾಶ್ ಮಾಡ್ತೀನಿ. ಇದು ಮಶ್ರೂಮ್ ಅಲ್ವಾ, ಅರಿಶಿನ ಹಾಕಿದ್ರೆ ಹಳದಿ ಕಲರ್ ಆಗಿಬಿಡುತ್ತೆ, ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ಮಶ್ರೂಮ್ ಮಸಾಲ ಮಾಡೋದನ್ನ ಹೇಗೆ ಅಂತ ನಾನು ನಿಮ್ಮ ಜೊತೆಗೆ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ, ಬನ್ನಿ. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ನ ತೊಗೊಂಡಿದ್ದೀನಿ ಇವತ್ತು ಮಶ್ರೂಮ್ ಮಸಾಲ ಮಾಡೋದಕ್ಕೆ. ಎಣ್ಣೆ ಕಾದ್ಮೇಲೆ 4 ಲವಂಗ ಹಾಕೊತಾ ಇದ್ದೀನಿ, ಅದಾದಮೇಲೆ ಸಣ್ಣದು ಒಂದು 1/2 ಇಂಚಷ್ಟು ಚಕ್ಕೆ, ಅದಾದಮೇಲೆ 1 ಏಲಕ್ಕಿ, ಸಣ್ಣದಾಗಿರೋ 2 ಪಲಾವೆಲೆ ಹಾಕೊತಾ ಇದ್ದೀನಿ, ಒಂದು ಸಣ್ಣ ಟೇಬಲ್ ಸ್ಪೂನಲ್ಲಿ ಸಹಜೀರಿಗೆ, ಆ್ಯಂಡ್ ಒಂದು ಸ್ವಲ್ಪ ಜಾವಿತ್ರಿ, ಅದಾದಮೇಲೆ ಡ್ರೈಡ್ 1 ಮೆಣಸಿನಕಾಯಿನ ಹಾಕೊತಾ ಇದ್ದೀನಿ, ಡ್ರೈಡ್ ಚಿಲ್ಲೀಸನ್ನ. ಅದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಿಯನ್ ತೊಗೊತಾ ಇದ್ದೀನಿ, ಅದಾದಮೇಲೆ 2 ಹಸಿಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1.5 ಟೇಬಲ್ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾನು 1 ನಿಮಿಷ ಹುರ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ 1 ಟೊಮೊಟೊ, ಸಣ್ಣ ಟೊಮೊಟೊ ತೊಗೊಂಡ್ಬಿಟ್ಟು ಹಣ್ಣಾಗಿರೋದನ್ನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ.
ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೆಲ್ಲ ಪೌಡರ್ಸ್ ಗಳನ್ನ ಆಡ್ ಮಾಡ್ಕೊಬೇಕು. ಈ ಟೇಬಲ್ ಸ್ಪೂನ್ ಸಣ್ಣದ್ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂತಾ ಇದ್ದೀನಿ. ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕೊಳ್ಳಿ. ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೆ ಖಾರ ಜಾಸ್ತಿ ಹಾಕೊತಾ ಇದ್ದೀನಿ. ಅದಾದ್ಮೇಲೆ ಕ್ಯೂಮಿನ್ ಪೌಡರ್ ನ 1 ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ. ಧನಿಯಾ 2 ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ. ಜೀರಿಗೆ ಪುಡಿ 1 ಟೇಬಲ್ ಸ್ಪೂನ್, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅಂಡ್ ಇದಕ್ಕೆ ನಾನು ಎಣ್ಣೆ ಕಡಿಮೆ ಹಾಕಿ ಮಾಡ್ತಾ ಇರೋದ್ರಿಂದ ಪೌಡರ್ ಎಲ್ಲ ಹಾಕಿದ್ಮೇಲೆ ಒಂಥರ ತಳ ಹತ್ತದಂಗೆ ಆಗಿಬಿಡತ್ತೆ, ಅದಕ್ಕೆ ಸ್ವಲ್ಪ ಈ ಥರ ನೀರು ಮಿಕ್ಸ್ ಮಾಡಿಕೊಂಡು ಮಾಡ್ಕೊತೀನಿ. ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ಸ್ ಅಷ್ಟೇ ನಾವು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಮಶ್ರೂಮ್ ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮಶ್ರೂಮ್ ಡ್ರೈ ಇಲ್ಲಾಂತಂದರೆ ನಿಮಗೆ ನೀರು ವಾಟರ್ ಈ ಥರ ಬೇಡ, ಸ್ವಲ್ಪ ಡ್ರೈ ಆಗಬೇಕು ಗ್ರೇವಿ ಅಂತ ಅಂದರೆ ಸ್ವಲ್ಪ ನೋಡಿ ವಾಟರ್ ಹಾಕ್ಕೊಬೇಕು. ಏನಾದರೂ ಕ್ಯಾಶ್ಯೂ ಪೌಡರ್ ಆಗಿರ್ಬೋದು, ಕರ್ಡು ಇಲ್ಲಾಂತಂದರೆ ಕೊಬ್ಬರಿ ರುಬ್ಕೊಂಡು ಏನು ನೀವು ಹಾಕ್ಕೊತಾ ಇಲ್ಲ ಅಂತ ಅಂದರೆ ನೀರನ್ನು ನೋಡಿ ಹಾಕ್ಕೊಬೇಕು, ಯಾಕಂದರೆ ಮಶ್ರೂಮ್ ಅದೇ ನೀರು ಬಿಡ್ಕೊಳತ್ತೆ. ನೀವೇನಾದರೂ ಇವಾಗ ಈ ಥರ ನೀರೇನೋ ಹಾಕಿಲ್ದಂಗೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಮಶ್ರೂಮ್ ಅದಾಗೆ ನೀರು ಬಿಟ್ಕೊಳತ್ತೆ. ಸೊ ನೀರು ಹಾಕಬೇಕಾದ್ರೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಉಪ್ಪನ್ನ ಕೂಡ ಇವಾಗ ಎಷ್ಟು ಬೇಕಲ್ಲ ಕ್ವಾಂಟಿಟಿಗೆ ನೋಡಿಬಿಟ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಜಸ್ಟ್ 1-2 ನಿಮಿಷ ಕುದಿಸ್ಕೊಂಡು ಆದಮೇಲೆ ನಾನಿಲ್ಲಿ ಗೋಡಂಬಿನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ರುಬ್ಬಿ ಹಾಕೊತಾ ಇದ್ದೀನಿ. ನಾನು ಜಾಸ್ತಿ ಹಾಕಿಲ್ಲ, 1-7 ಗೋಡಂಬಿ ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಜಾಸ್ತಿ ಹಾಕಿದ್ರೆ ಅದು ಕ್ಯಾಲೋರಿ ಆ್ಯಡ್ ಆಗತ್ತಲ್ವ, ಗೋಡಂಬಿ ಜಾಸ್ತಿ ತಿನ್ನೋದ್ರಿಂದ ಕೂಡ ವೇಟ್ ಗೇನ್ ಆಗುತ್ತೆ. ಗೋಡಂಬಿ ಅಂತಲ್ಲ, ಡ್ರೈ ಫ್ರೂಟ್ಸ್ ಯಾವುದನ್ನೇ ಆಗಲಿ ಜಾಸ್ತಿ ತಿಂದರೆ, ಬಟ್ ಕ್ಯಾಶು ಅಂತೂ ಇನ್ನೊಂದು ಸ್ವಲ್ಪ ಜಾಸ್ತಿನೇ. ಹಾಗಾಗಿ ನಾನು 1-7 ಗೋಡಂಬಿ ಅಷ್ಟೇ ನೆನೆಸಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಕರ್ಡ್ ಹಾಕ್ಕೊಂಡಿದ್ದೀನಿ ಮೊಸರು. ಅದಾದಮೇಲೆ ಇಲ್ಲಿ ನೀವು ಸ್ಪೂನ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ 1.5 ಟೇಬಲ್ ಸ್ಪೂನ್ ನಾನು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕಸೂರಿ ಮೇಥಿ ಮತ್ತು ಗರಂ ಮಸಾಲ ಲಾಸ್ಟಿಗೆ ಆ್ಯಡ್ ಮಾಡೋದು, ಲಾಸ್ಟಿಗಲ್ಲ. ಆ್ಯಂಡ್ ಮಶ್ರೂಮ್ ಕೂಡ ಬೇಗ ಕುಕ್ ಆಗುತ್ತೆ. ಇನ್ನೊಂದು ಇಳ್ಸಕ್ಕೆ ಒಂದು 5 ನಿಮಿಷ ಇದೆ ಅನ್ಬೇಕಾದ್ರೆ ಲಾಸ್ಟಿಗೆ ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಆ್ಯಂಡ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅಡುಗೆ ಎಲ್ಲ ಆಯ್ತು, ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಹೊಟ್ಟೆ ತುಂಬ ಹಸಿತಾ ಇತ್ತು, ಇಷ್ಟೊಂದೆಲ್ಲ ಅಡುಗೆ ಮಾಡೋಷ್ಟೊತ್ತಿಗೆ ಹೊಟ್ಟೆ ತುಂಬ ಹಸ್ತೋಗ್ಬಿಟ್ಟಿರುತ್ತೆ. ಆ್ಯಂಡ್ ಇವಾಗ ಮಶ್ರೂಮ್ ಮಸಾಲ ಮಾಡಿದ್ದೀನಲ್ಲ, ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಾನಿವಾಗ ಸ್ಯಾಲೆಡ್ ಏನಾದರೂ ತೊಗೊಬೇಕಲ್ವ, ನಾನು ಯೂಶಲಿ ಜಾಸ್ತಿ ಕುಕುಂಬರ್ನೇ ತೊಗೊತೀನಿ. ನನಗೆ ಕ್ಯಾರೆಟ್ ಎಲ್ಲ ಜ್ಯೂಸ್ ಕುಡಿಯೋಕ್ಕೆ ಇಷ್ಟ ಆಗುತ್ತೆ, ಹಾಗೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಯಸ್, ಇವಾಗ ಮಶ್ರೂಮ್ ಮಸಾಲ ಮತ್ತು ಚಿಕನ್ ಗ್ರೇವಿ ಒಂದು ಸ್ವಲ್ಪ ನೆನ್ನೆ ಮಾಡಿದ್ದಿತ್ತು, ರಣಧೀರ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಹಾಕಿದ್ದಾರೆ ಅವರು. ಅದಕ್ಕೆ ಜಸ್ಟ್ 2 ಪೀಸ್ ತೊಗೊಂಡಿದ್ದೀನಿ. ಚಿಕನ್ ಮತ್ತು ಮಶ್ರೂಮ್ ಮಸಾಲ, ಕುಕುಂಬರ್, 2 ಚಪಾತಿ, ಇದು ನನ್ನ ಲಂಚ್ ಆಗಿತ್ತು. ಸೊ ಇವಾಗ ಊಟ ಮಾಡಿಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟರ್ ಮಿಲ್ಕನ್ನು ನಾವು ಡೈಲಿ ಕುಡಿಯೋದ್ರಿಂದ ನಮ್ಮ ವೇಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಗಟ್ಟಲ್ಲಿ ಗುಡ್ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡೋದ್ರಿಂದನೇ ವೇಟ್ ಲಾಸಿಗೆ ಹೆಲ್ಪ್ ಆಗೋದು. ಆ್ಯಂಡ್ ನಾನಿಲ್ಲಿ ಮೊಸರು ತೊಗೊಂಡ್ಬಿಟ್ಟು ಕ್ಯೂಮಿನ್ ಪೌಡರ್ ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ, ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಜ್ಜಿಗೆನ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಮೆಣಸಿನ್ಕಾಳು ಹಾಕ್ಬೋದು, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಈ ಥರ ಮಸಾಲ ಮಜ್ಜಿಗೆ ಮಾಡ್ಕೊತಾರಲ್ಲ ಅದನ್ನು ಕೂಡ ಮಾಡ್ಕೊಳ್ಬೋದು. ಡೈಲಿ ಅಟ್ಲೀಸ್ಟ್ ಇವಾಗ ಸಮ್ಮರ್ ಇರೋದ್ರಿಂದ ಕೂಡ ನೀವು ಒಂದು ದಿನಕ್ಕೆ 2 ಸಲ ಕುಡಿಯೋದ್ರಿಂದನೂ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ, ತಂಪಾಗಿರುತ್ತೆ, ಅದ್ರ ಜೊತೆಗೆ ಈ ಥರ ವೇಟ್ ಲಾಸಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಈ ಥರ ಮೇಲೆ ಇವಾಗ ಸ್ಯಾಲೆಡ್ ಆಗಿರ್ಬೋದು ಈ ಥರ ಮೇಲೆ ಮೇಲೆ ಹಾಕ್ಕೊತೀವಲ್ವ ಉಪ್ಪನ್ನು, ಅದಕ್ಕೆ ನಾನು ಇವಾಗ ಪಿಂಕ್ ಸಾಲ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಇವಾಗ ಟೇಬಲ್ ಸಾಲ್ಟು ಮತ್ತು ಪಿಂಕ್ ಸಾಲ್ಟಲ್ಲಿ ಕಂಪೇರ್ ಮಾಡಿದ್ರೆ ಟೇಬಲ್ ಸಾಲ್ಟಲ್ಲಿ ಸ್ವಲ್ಪ ಜಾಸ್ತಿ ಸೋಡಿಯಂ ಇರುತ್ತೆ ಕಂಪೇರ್ ಟು ಪಿಂಕ್ ಸಾಲ್ಟ್. ಪಿಂಕ್ ಸಾಲ್ಟಲ್ಲಿ ಸೋಡಿಯಂ ಕಡಿಮೆ ಇರುತ್ತೆ ಸೋಡಿಯಂ ಲೆವೆಲ್ಲು. ಸೊ ಅದಕ್ಕೆ ನಾನು ಪಿಂಕ್ ಸಾಲ್ಟನ್ನು ಸ್ವಲ್ಪ ಈ ಥರ ಮೇಲೆ ರಾ ಆಗಿ ಹಾಕ್ಕೊಳ್ಬೇಕಂತ ಅಂದರೆ ನಾನು ಪಿಂಕ್ ಸಾಲ್ಟನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಥರ ಬಟರ್ ಮಿಲ್ಕನ್ನು ಕುಡಿತಾ ಹೊರಗಡೆ ವೆದರ್ ಇವತ್ತು ಫುಲ್ ಸನ್ನಿ ಆಗಿತ್ತು, ಒಂದೊಂದ್ಸಲಿ ಮಳೆ ಬರುತ್ತೆ, ಒಂದೊಂದ್ಸಲಿ ಸನ್ನಿ ಇರುತ್ತೆ, ಇನ್ನೊಂದು ಸ್ನೋಫಾಲ್ ಸ್ಟಾಪ್ ಆಗಿದೆ, ಇವಾಗ ಸಮ್ಮರ್ ಬರ್ತಾ ಇದೆ.
ಹಾಗೆ ಹೊರಗಡೆ ವ್ಯೂನ ಎಂಜಾಯ್ ಮಾಡ್ಕೊತ ಬಟರ್ ಮಿಲ್ಕ್ನ ಕುಡಿತಾ ಇದ್ದೀನಿ. ಆ್ಯಂಡ್ ಡೈಲಿ ನಾನು ಈ ಥರ ಡಿಟಾಕ್ಸ್ ಡ್ರಿಂಕನ್ನು ಬಾಟಲಲ್ಲಿ ರೀಫಿಲ್ ಮಾಡಿಕೊಂಡು ಮಾಡಿಕೊಂಡು ಕುಡಿತೀನಿ. ಆ್ಯಂಡ್ ಸ್ವಲ್ಪ ದಿವಸ ನಾನು ಬಾಟಲನ್ನು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೆ, ಲೋಟದಲ್ಲಿ ಕುಡಿತಾ ಇದ್ದೆ. ಇವಾಗ ಮತ್ತೆ ಬಾಟಲಲ್ಲಿ ಹಾಕೊಂಡ್ಬಿಟ್ಟು ಕುಡಿಯೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ಡಿಟಾಕ್ಸ್ ಡ್ರಿಂಕನ್ನು. ಮತ್ತೆ ಈ ಥರ ನಾನು ಬಾಟಲಲ್ಲಿ ವಾಟರನ್ನು ರೀಫಿಲ್ ಮಾಡ್ತೀನಿ ಅಲ್ವಾ, ಇದರಲ್ಲಿ ಖಾಲಿ ಆಗಿಬಿಡತ್ತೆ. ಸೊ ಅದಕ್ಕೂ ಕೂಡ ನಾನು ನೀರನ್ನು ಮತ್ತೆ ತುಂಬಿಸಿ ಇಟ್ಬಿಡ್ತೀನಿ. ಆ್ಯಂಡ್ ಮತ್ತೆ ಇವಾಗ ಊಟ ಆಯ್ತಲ್ವಾ, ಗ್ರೀನ್ ಟೀ ಮಾಡ್ಕೊಂಡ್ಬಿಟ್ಟು ಲೆಮನನ್ನು ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಗ್ರೀನ್ ಟೀನ ಕೂಡ ಕುಡಿತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ಈವ್ನಿಂಗ್ ಇನ್ನೇನು 7 ಗಂಟೆ ಆಗೋದಕ್ಕೆ 10 ನಿಮಿಷ ಇದೆ. ಅವತ್ತು ನೇಲ್ ಪಾಲಿಶ್ ಹಚ್ಚಿದ್ದು, ನಾನು ಮತ್ತೆ ಹಚ್ಚೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಹೋಗಿಬಿಟ್ಟಿದೆ, ಯಾಕಂದರೆ ನಾವು ಡೈಲಿ ಪಾತ್ರೆ ತೊಳೆಯೋದ್ರಿಂದ ನೇಲ್ ಪಾಲಿಶ್ ಇರೋಲ್ಲ. ಕಾಲಲ್ಲಿ ಆ್ಯಕ್ಚುಲಿ ಹಾಗೆ ಇದೆ, ನಾವು ಕಾಲಲ್ಲೆಲ್ಲ ನೀರಲ್ಲಿ ಆಡಲ್ಲ ಅಲ್ವಾ. ಕೈಯಲ್ಲಿ ಪಾತ್ರೆ ತೊಳೆಯೋದು, ಮನೆ ಕೆಲಸ ಅದು ಇದು ಎಲ್ಲ ಮಾಡ್ತೀವಿ. ನೀರಲ್ಲಿ ಆಡೋದೆಲ್ಲ ಜಾಸ್ತಿ ಮಾಡಿದ್ರೆ ನೇಲ್ ಪಾಲಿಶ್ ಹೋಗ್ಬಿಡತ್ತಲ್ಲ. ಸೊ ಪಾತ್ರೆ ಎಲ್ಲ ತೊಳಿತಾನೆ ಇರ್ತೀನಿ ನಾನು. ಸೊ ಹಾಗಾಗಿ ಏನಂತ ಅಂದರೆ ನೇಲ್ ಪಾಲಿಶ್ ಹೋಗಿದೆ. ಸೊ ಮತ್ತೆ ಹಚ್ಕೊಳ್ಳೋಣ ಅಂತ ರಿಮೂವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಗ್ರೀನ್ ಟೀ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಗ್ರೀನ್ ಟೀ ಕೂಡ ಕುಡಿಬೇಕು. ನೇಲ್ ಪಾಲಿಶ್ ಹಚ್ಕೊಂಡ್ಬಿಟ್ಟು ಗ್ರೀನ್ ಟೀ ಕುಡಿದು ಮತ್ತೆ ನಾನು ಇದು ಏನಂತ ಅಂದರೆ ಚಿಕನ್ ರೋಲ್ ಮಾಡಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ತೀನಿ ರೆಸಿಪಿನ. ಇವಾಗ ರಿಮೂವ್ ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಬೇರೆ ಕಲರ್ ಹಚ್ಕೊಳ್ತಾ ಇದ್ದೀನಿ. ಇದೆಲ್ಲದೂ ನಾನು ಶಿವಮೊಗ್ಗದಲ್ಲೇ ತೊಗೊಂಡಿರೋದು ನೇಲ್ ಪಾಲಿಶ್ಗಳನ್ನು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕಲರ್ ನನಗೆ ತುಂಬ ಇಷ್ಟ. ಇವಾಗ ಇದು ಹಾಕೊಂಡಿದ್ದೀನಲ್ಲ, ಈ ಬಟ್ಟೆಗೆ ಆ್ಯಕ್ಚುಲಿ ಮ್ಯಾಚ್ ಆಗ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಈ ಕಲರ್ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ. ಎಸ್, ಹಿಂಗೆ ಸ್ವಲ್ಪ ಒಂದು ಬಾಳೆ ಏನು ತೊಗೊಂಡು ಬಂದಿಲ್ಲ ನೇಲ್ ಪಾಲಿಶ್, ಆ್ಯಕ್ಚುಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಒಂದು ಐದಾರು ನೇಲ್ ಪಾಲಿಷ್ ಇರ್ಬೋದಷ್ಟೇ. ಇವಾಗ ಇದನ್ನು ಆರಿಸ್ಕೊಂಡ್ಬಿಟ್ಟು ಗ್ರೀನ್ ಟೀನು ಕುಡಿದೆ ನಾನು ಇವಾಗ ನೇಲ್ ಪಾಲಿಷ್ ಹಚ್ಕೊತಾನೆ. ಇವಾಗ ಇದನ್ನು ಆರಿಸ್ಕೊಂಡ್ಬಿಟ್ಟು ಅಷ್ಟೇ, ಇವಾಗ 7 ಗಂಟೆ ಆಯಿತು, 7:30 ಅಷ್ಟೊತ್ತಿಗೆ ನಾನು ಚಿಕನ್ ರೋಲ್ ಅದೇನು ಬಂದು 10 ನಿಮಿಷದಲ್ಲಿ ಮಾಡ್ಬೋದು, ಇನ್ನು 10 ನಿಮಿಷದಲ್ಲಿ ತಿಂದರೆ 8 ಗಂಟೆ ಒಳಗೆ ನನ್ನ ಡಿನ್ನರ್ ಆಗೋಗ್ಬಿಡತ್ತೆ. ಅದಕ್ಕೆ 7:30 ಸ್ಟಾರ್ಟ್ ಮಾಡ್ತೀನಿ 7:30 ಅಷ್ಟೊತ್ತಿಗೆ. ಏನಂತ ಅಂದರೆ ಇದು ಕೂಡ ಏನು ನೇಲ್ ಪಾಲಿಶ್ ಕೂಡ ಹಚ್ಕೊಂಡಿರೋದು ಒಣಗತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಹೊರಗಡೆ ವೆದರ್ ಇವಾಗ 7 ಗಂಟೆ ಟೈಮ್, ನೀವು ನೋಡಿ ಮೇಲೆ ತೋರಿಸ್ತೀನಿ ಟೈಮ್ ನೋಡ್ಬೋದು, 7 ಗಂಟೆ ಆಗಿದೆ. ಬಟ್ ಹೊರಗಡೆ ವೆದರ್ ಹೆಂಗಿದೆ ಅಂತ ಅಂದರೆ, ಮುಂಚೆ ಎಲ್ಲ ವಿಂಟರಲ್ಲೆಲ್ಲ 5:30 ಕತ್ಲಾಗ್ಬಿಡ್ತಿತ್ತು. ಅವಾಗ 5:30 ಕತ್ಲಾಗ್ಬಿಡ್ತಿತ್ತು. ಅವಾಗ ಒಂಥರ ಸೋಬರ್, ಒಂಥರ ಬೇಜಾರ್ ಅಂತ ಅನ್ನಿಸ್ತಾ ಇತ್ತು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಸೊ ಹಂಗಾಗಿ ಎಸ್ ಹೊರಗಡೆ ಚಳಿನೂ ಇಲ್ಲ. ಆ್ಯಂಡ್ ವೆದರು ಇವಾಗ ಟೆಂಪ್ರೇಚರ್ 2x ಬಂದಿದೆ, 12 ಡಿಗ್ರಿ ಇದೆ. ಆ್ಯಂಡ್ ಹೊರಗಡೆ ವೆದರ್ ನೀವು ನೋಡ್ತಾ ಇರ್ಬೋದು, ಇನ್ನೂ ಬೆಳಕಿದೆ. ಎಸ್, ಇವಾಗ ಇನ್ನೂ ಬೆಳಕಿದೆ 7 ಗಂಟೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ ನಂಗೆ ಹೊಟ್ಟೆ ಹಸಿವಾಗೋದೇ ಇಲ್ಲ. ಇವಾಗ ಕತ್ಲಾದರೆ ಅಲ್ವಾ ಹೊಟ್ಟೆ ಹಸಿವಾಗೋದು, ರಾತ್ರಿ ಹೊತ್ತು ಊಟ ಮಾಡಬೇಕಾದ್ರೆ ಕತ್ಲಾಗಿರತ್ತಲ್ವಾ. ಸೊ 8 ಗಂಟೆ ಆಗಬೇಕಾದ್ರೆ ಕತ್ಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಹಸಿವೆ ಆಗೋದಿಲ್ಲ, ಬಟ್ ನೈಟ್ ಡಿನ್ನರ್ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ. ನಾನಿವಾಗ ಚಿಕನ್ ರೋಲ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಚಿಕನ್ ರೋಲ್ ಮಾಡೋದಕ್ಕೆ ಮಯೋನೀಸ್ ಬದಲು ನಾನಿಲ್ಲಿ ಕರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಗಟ್ಟಿಯಾಗಿರೋ ಕರ್ಡ್ನ ತೊಗೊಬೇಕು ಮೊಸರನ್ನ. ಸೊ ಮೊಸರು ಹಾಕ್ಕೊಂಡು ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಅದಾದಮೇಲೆ ಮತ್ತು ಪೆಪ್ಪರ್ ಪೌಡರ್, ನಿಮಗೆ ಖಾರ ಎಷ್ಟು ಬೇಕಲ್ಲ ಆ ಥರ ನೋಡಿಬಿಟ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಇದರಲ್ಲಿ ಜಿಂಜರನ್ನು ಕೂಡ ಇವಾಗ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ.
ಆದ್ಮೇಲೆ ಒಂದು ನೀವು ಸ್ಪೂನ್ ನೋಡ್ತಾ ಇದ್ದೀರಲ್ಲ, ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀರಾ ಅದು ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದಾದ್ಮೇಲೆ ಲೆಮನ್ ಅನ್ನ ಕೂಡ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಬೇಕು. ಇದೇನು ಅಂತ ಅಂದ್ರೆ ನಾವು ಮಯೋನೀಸ್ನ ಯೂಸ್ ಮಾಡೋ ಬದಲು ನಿಮಗೆ ಬೇಕು ಅಂದ್ರೆ ಸೇಮ್ ಇವಾಗ ನಾನು ಏನೇನು ಹಾಕೊಂಡಿದ್ದೀನಲ್ಲ ಅದನ್ನೇ ಮಯೋನೀಸ್ಗೆ ಹಾಕೊಬಹುದು. ಬಟ್ ನಾನು ಇವಾಗ ಹೆಲ್ತಿಯಾಗಿ ಇರೋದನ್ನ ಮಾಡ್ತಾ ಇರೋದ್ರಿಂದ ನಾನು ಮಯೋನೀಸ್ ಬದಲು ಕರ್ಡ್ ಹಾಕೊಂಡಿದ್ದೀನಿ, ಮೊಸರು ಹಾಕೊಂಡಿದ್ದೀನಿ. ಆ್ಯಂಡ್ ನೆನ್ನೆ ನಾನು ರಣಧೀರ್ಗೆ ಈ ಥರ ಚಿಕನನ್ನು ಮಾಡಿಕೊಟ್ಟಿದ್ದೆ ಏರ್ ಫ್ರೈಯರಲ್ಲಿ. ನಾನು ಇದನ್ನು ಎಣ್ಣೆಲಿ ಕರೆದಿಲ್ಲ, ಏರ್ ಫ್ರೈಯರಲ್ಲಿ ಮಾಡ್ಕೊಂಡಿರೋದು. ಅದನ್ನೇ ಇವಾಗ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಅದರಲ್ಲೇ ನಾನು ಇವಾಗ ರೋಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುಕ್ಕುಂಬರ್, ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮನೇಲಿ ಇವಾಗ ಕ್ಯಾಪ್ಸಿಕಮ್ ಇರಲಿಲ್ಲ, ಅದ್ರ ಬದಲು ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇರೆ ವೆಜಿಟೇಬಲ್ಸ್ ಏನೇನು ಬೇಕೋ ಎಲ್ಲದನ್ನು ಹಾಕ್ಕೊಬೋದು, ಕ್ಯಾಬೇಜು ಕೂಡ ಹಾಕ್ಕೊಬೋದು. ಸೊ ನೀವು ನಿಮಗೆ ಏನು ಇಷ್ಟನೋ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಚಿಕನ್ ಹೇಗೂ ಕುಕ್ ಆಗಿದೆ ಅಲ್ವಾ, ಅದನ್ನು ಸಣ್ಣ ಸಣ್ಣದಾಗಿ ಈ ಥರ ಹೆಚ್ಕೊತಾ ಇದ್ದೀನಿ. ಅದು ಇದರೊಳಗೆ ಚಪಾತಿ ಒಳಗೆ ಸ್ಟಫ್ ಮಾಡೋದಕ್ಕೆ. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಚಪಾತಿನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಅದರ ಚಪಾತಿ ಪರಾಟ ಯಾವುದಾದ್ರೂ ತೊಗೊಳ್ಬೋದು. ಹೆಲ್ತಿಯಾಗಿ ಬೇಕು ಅಂದರೆ ಚಪಾತಿನ ತೊಗೊಳ್ಳಿ. ಈ ಥರ ಚಪಾತಿ ಮೇಲ್ಗಡೆ ನಾನು ಇವಾಗ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವಾ ಮೊಸರುದ್ದು, ಅದೆಲ್ಲದನ್ನು ಮಿಕ್ಸ್ ಏನು ಚಪಾತಿ ಮೇಲೆ ಹಾಕಿಬಿಟ್ಟು ಎಲ್ಲ ಕಡೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ಚಿಕನನ್ನು ಹೆಚ್ಚಿಟ್ಕೊಂಡಿರ್ತೀವಲ್ವ, ಅದನ್ನು ಕೂಡ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ, ಟೊಮೊಟೊ, ನೀವು ಕ್ಯಾಬೇಜ್ ಇದ್ದರೆ ಕ್ಯಾಬೇಜು, ಇಲ್ಲಾಂತಂದರೆ ಕ್ಯಾಪ್ಸಿಕಮ್ಮು, ಇಲ್ಲಾಂತಂದರೆ ಗ್ರೀನ್ ಚಿಲ್ಲೀಸು, ನಾನೆಲ್ಲ ಏನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಕುಕ್ಕುಂಬರು, ಅದೆಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಇವಾಗ ಕರ್ಡ್ ಎಲ್ಲ ಮಿಕ್ಸ್ ಮಾಡಿರ್ತೀನಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಸಾಲ್ಟ್ ನಾನು ಇವಾಗ ಕರ್ಡಿಗೆಲ್ಲ ಹಾಕಿರ್ತೀನಲ್ವಾ ಮೊಸರಿಗೆ, ಸೊ ಅದಕ್ಕೆ ನಾನು ಮೇಲೆ ಸಾಲ್ಟ್ ಹಾಕ್ಕೊತಾ ಇಲ್ಲ, ಜಸ್ಟ್ ಹಾಗೆ ಅದನ್ನು ರ್ಯಾಪ್ ಮಾಡ್ತಾ ಇದ್ದೀನಿ. ಅಷ್ಟೇ, ಇವಾಗ ಚಿಕನ್ ರೋಲ್ ರೆಡಿ ಆಯಿತು. ಚಿಕನ್ ರೋಲ್ ಇದೆಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ನೀವೇನಾದರೂ ಈ ಥರ ಚಿಕನ್ ಮಾಡಿಟ್ಕೊಂಡಿದ್ರೆ ಚಪಾತಿ ಮಾಡ್ಕೊಂಡ್ಬಿಟ್ಟು ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತುಂಬ ಅಂದರೆ ನಂಗೆ ಎಷ್ಟು ಇಷ್ಟ ಆಯ್ತಂದರೆ, ನಾನು ಆಲ್ರೆಡಿ ಈ ಥರ ಮಾಡ್ಕೊಂಡು ತಿಂದಿದ್ದೀನಿ. ಈ ಸಲ ಅಂತೂ ನಾನು ಚಿಕನಲ್ಲಿ ಮಾಡ್ಕೊಂಡಿರಲಿಲ್ಲ, ಪನ್ನೀರಲ್ಲಿ ಮಾಡ್ಕೊಂಡಿದ್ದೆ ಆ್ಯಂಡ್ ಎಗ್ಗಲ್ಲಿ ಮಾಡ್ಕೊಂಡಿದ್ದೆ. ಚಿಕನಲ್ಲಿ ನಾನು ಮಾಡ್ಕೊಂಡಿದ್ದೆ ಅನಿಸುತ್ತೆ, ನೆನಪಿಲ್ಲ, ಭಾಳ ದಿನ ಆದಮೇಲೆ ತಿಂದಿದ್ದರಿಂದ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು.